ಓಕೆ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ನ ನೋಡಿದ್ವಿ. ಸೊ ಎಕ್ಸಾಂಪಲ್ ಬಂದಾಗ, ಸೊ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅನ್ನೋ ಅಥವಾ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನೋಂಥದ್ರಲ್ಲಿ ಇಕ್ವೇಷನ್ ಬರೆದಾಗ ಅದರ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಇರುವಂಥದ್ದೆಲ್ಲನೂ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ಆ್ಯಂಡ್ ರೈಟ್ ಸೈಡಿಗಿರೋದನ್ನು ಪ್ರಾಡಕ್ಟ್ಸ್ ಅಂತ ನಾವು ಕರಿತೀವಿ. ಸೊ ಇವಾಗ ಎಕ್ಸಾಂಪಲ್ ತೊಗೊಂಬಂದಾಗ, ಜನ್ರಲಿ ಇನ್ ಜನ್ರಲ್ ಫಾರ್ಮಲ್ಲಿ ತೊಗೊಂಡಾಗ ಎ ಪ್ಲಸ್ ಬಿ, ಎ ಅನ್ನುವಂಥದ್ದು ಒಂದು ರಿಯಾಕ್ಟೆಂಟು, ಬಿ ಅನ್ನುವಂಥದ್ದು ಇನ್ನೊಂದು ರಿಯಾಕ್ಟೆಂಟು, ಅಥವಾ ಪ್ಲಸ್ ಸಿನೂ ಆಗ್ಬೋದು, ತೊಂದರೆ ಇಲ್ಲ. ಎ ಪ್ಲಸ್ ಬಿ ಎರಡು ರಿಯಾಕ್ಟೆಂಟ್ ಸೇರಿಕೊಂಡು ಸಿ ಅನ್ನುವಂಥ ಒಂದೇ ಒಂದು ಪ್ರಾಡಕ್ಟು ಅಥವಾ ಎ ಬಿ ಅಂತ ಬರ್ಕೊಳ್ಳಿ. ಸೊ ಇದೊಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ಗೆ ಒಂದು ಜನರಲ್ ಫಾರ್ಮ್. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿದಾಗ, ಫಾರ್ ಎಕ್ಸಾಂಪಲ್ ಕಾರ್ಬನ್ನು ಅಟ್ಮಾಸ್ಫಿಯರಲ್ಲಿರುವ ಅಥವಾ ನೇಚರಲ್ಲಿರುವಂಥ ಕಾರ್ಬನ್ನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಸಿ ಒ ಟು ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ. ಈಗ ಕಾರ್ಬನ್ನು ಮತ್ತು ಆಕ್ಸಿಜನ್ ನೋಡಿ, ರಿಯಾಕ್ಟೆಂಟ್ ಸೈಡಲ್ಲಿ ಎರಡು ರಿಯಾಕ್ಟೆಂಟ್ಸ್ ಇವೆ, ಕಾರ್ಬನ್ನ ಒಂದು ಆಕ್ಸಿಜನ್ದು, ಆಗಿರುವಂಥ ಪ್ರಾಡಕ್ಟು ಒಂದೇ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿಕೊಂಡು ಎಚ್ ಟು ಒ ವಾಟರ್ನ ರಿಲೀಸ್ ಮಾಡುತ್ತೆ. ಸೊ ಹೈಡ್ರೋಜನ್ ಅನ್ನುವಂಥದ್ದು ಒಂದು ರಿಯಾಕ್ಟೆಂಟು, ಆಕ್ಸಿಜನ್ ಅನ್ನುವಂಥದ್ದು ಇನ್ನೊಂದು ರಿಯಾಕ್ಟೆಂಟು. ಸೊ ಈ ಎರಡು ರಿಯಾಕ್ಟೆಂಟ್ ಸೇರಿಕೊಂಡು ಅಲ್ಲೇನಾಗ್ತದೆ, ಒಂದೇ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದಾವೆ. ನಮ್ಮ ಡೆಫಿನೇಷನ್ನು ಅದೇ ಹೇಳುತ್ತೆ, ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್. ಇನ್ನೊಂದು ಜನ್ರಲ್ ಆಗಿ ಮನೆಯಲ್ಲೇ ಮಾಡುವಂಥ ಒಂದು ರಿಯಾಕ್ಷನ್ನು, ಅದ್ರ ಬಗ್ಗೆ ಮಾತಾಡಿದಾಗ ಎಲ್ರಿಗೂ ನಿಂಬೆಹಣ್ಣು ಶರ್ಬತ್ ಗೊತ್ತು, ಜ್ಯೂಸು, ಹೌದಾ? ಸೊ ಏನೇನಾಗ್ತೀರ ಅದಕ್ಕೆ? ಅಫ್ಕೋರ್ಸ್ ಒಂದು ನೀರು ಹಾಕ್ತೀರ, ಕೆಮಿಕಲ್ಲು, ನಿಂಬೆಹಣ್ಣು ಬೇಕು, ದಟ್ ಈಸ್ ಆಲ್ಸೋ ಕೆಮಿಕಲ್, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದರಲ್ಲಿ, ಅದೊಂದು ಕೆಮಿಕಲ್ ಆಯಿತಾ? ಸೊ ಅದಾದ ತಕ್ಷಣ ಸಾಲ್ಟ್ ಹಾಕ್ತೀರ, ಎನ್ ಎ ಸಿ ಎಲ್, ಉಪ್ಪು ಹಾಕ್ತೀರ, ಉಪ್ಪು ಹಾಕಿದ ಮೇಲೆ ಶುಗರ್ ಹಾಕ್ತೀರ ಒಂಚೂರು ಟೇಸ್ಟಿಗಿರಲಿ ಅಂತ, ಅಥವಾ ಏನೋ ಒಂದು ಮಿಕ್ಸ್ ಹಾಕ್ತಿರಲ್ವ. ಸೊ ಎಷ್ಟು ರಿಯಾಕ್ಟೆಂಟ್ ಆಯಿತು? ನಾಲ್ಕು ರಿಯಾಕ್ಟೆಂಟ್ ಆಯಿತು. ನಿಮಗೆ ಬರುವಂಥ ಪ್ರಾಡಕ್ಟ್ ಯಾವುದು? ಒಂದೇ ಒಂದು ಪ್ರಾಡಕ್ಟು. ಯಾವುದು? ಶರಬತ್ತು, ಅರಲ್ಸ್ ಲೆಮನ್ ಜ್ಯೂಸ್, ಹೌದಾ? ಸೊ ಇದು ನಿಮ್ಮ ಜನರಲ್, ನಾವು ಮನೆಯಲ್ಲೇ ಮಾಡುವಂಥ ಇದೊಂದು ಕೆಮಿಕಲ್ ಪ್ರಾಡಕ್ಟೇ, ರೈಟ? ಸೊ ಹಾಗಾದರೆ ಇದೊಂದು ಎಕ್ಸಾಂಪಲ್, ಕಾಂಬಿನೇಷನ್ ರಿಯಾಕ್ಷನಲ್ಲಿ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ಇರಬೇಕು, ಒಂದೇ ಒಂದು ಪ್ರಾಡಕ್ಟ್ ಇರಬೇಕು.